ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीव उपास्महे ಶ್ರೀಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಗೆ ನಮಃ. ನಾನು ನಿಮ್ಮ ರಂಗನಾಥಾಚಾರ್ಯ ಗುರುಜಿ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರ ಮಾರ್ಚ್ ತಿಂಗಳಿನ ಭವಿಷ್ಯ. ಈ ಒಂದು ತಿಂಗಳಿನಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಬುಧ ಕನ್ಯಾ ರಾಶಿಗೆ ಷಷ್ಠಭಾವದಲ್ಲಿ ಬುಧ ಕೊಡ್ತಿರ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥದ್ದು ಬಹಳಷ್ಟು ಬೆಳೀತು. ಈ ತಿಂಗಳಿನಲ್ಲಿ ಏನೋ ಒಂದು ರೀತಿಯಾದಂಥ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕೂಡ ಆಗುತ್ತೆ. ತಲೆಯ ಭಾಗ ಅಥವಾ ನರ್ವ್ ಸಿಸ್ಟಮ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಹಾಗೆ ವಾಕ್ ಅಂತ ಹೇಳ್ತೀವಿ ಮಾತಿನ ವಿಚಾರವಾಗಿ ಬುಧನಿಂದ ಸ್ವಲ್ಪ ತೊಂದರೆ ಹಾಗೂ ಸಮಸ್ಯೆಗಳು ಕಾಣ್ತಕ್ಕಂಥ ವಿಚಾರವಾಗಿರುತ್ತೆ. ಹಾಗಾಗಿ ಈ ತಿಂಗಳಿನಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ನಿಮ್ಮ ಕೆಲಸದ ಒತ್ತಡದಿಂದಾಗಿರಬಹುದು ಅಥವಾ ಬೇರೆ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಮೊದಲು ಪ್ರಾಧಾನ್ಯತೆ ಆರೋಗ್ಯಕ್ಕೆ ಕೊಡಿ, ಅನಂತರ ನಿಮಗೆ ಎಲ್ಲ ರೀತಿಯಾದಂತಹ ಶುಭ ಫಲಗಳು ತಾನಾಗಿಯೇ ಕೂಡ ಒದಗಿ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ದ್ವಿತೀಯಾಧಿಪತಿ ಆಗಿರತಕ್ಕಂತಹ ಶುಕ್ರ ಅಷ್ಟಮ ಸ್ಥಾನದಲ್ಲಿರುವುದರಿಂದ, ಚಂದ್ರನ ಒಟ್ಟಿಗೆ ಇರೋದರಿಂದ ಹಣಕಾಸಿನ ನಿರೀಕ್ಷೆಗಳು ಅಂತಕ್ಕಂಥದ್ದೇನೆ, ನಿಮ್ಮ ನಿರೀಕ್ಷೆಯ ಹಣ ಅಂತಕ್ಕಂಥದ್ದು ಈ ತಿಂಗಳಿನಲ್ಲಿ ನಿಮಗೆ ಒದಗಿ ಬರಲಿಕ್ಕೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಹಾಗೂ ತೊಂದರೆಗಳು ಕೂಡ ಕಾಣುತ್ತೆ. ಹಾಗಾಗಿ ಮೊದಲ ಒಂದು ತಿಂಗಳಿನ ಮೊದಲ ಭಾಗದಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆಗಳು ಕಂಡುಬಂದರೂ ಕೂಡ 15 ದಿನಗಳಲ್ಲಿ ಹೆಚ್ಚಿನ ಹಣಕಾಸಿನ ಲಾಭ ಹಾಗೂ ವಿಶೇಷ ಧನಯೋಗಗಳಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ತಿಂಗಳಿನ ಮೊದಲರ್ಧ ಭಾಗವನ್ನು ಬಿಟ್ಟು ಉಳಿದ ಭಾಗಗಳಲ್ಲಿ ಹೆಚ್ಚಿನ ಲಾಭವನ್ನು ಹಣಕಾಸಿನ ವಿಚಾರದಲ್ಲಿ ನೀವು ನಿರೀಕ್ಷೆಯನ್ನು ಮಾಡಬಹುದಾಗಿರುತ್ತೆ. ಚತುರ್ಥ ಭಾವದಲ್ಲಿರ್ತಕ್ಕಂತಹ ಗುರು ಹಾಗೂ ಕುಜ ಇಬ್ಬರೂ ಗ್ರಹಗಳು ಕೂಡ ನಿಮಗೆ ಅಧಿಕವಾಗಿರತಕ್ಕಂಥ ಭೂಮಿಯಲ್ಲಿ ಲಾಭಗಳು ಅಥವಾ ಭೂಮಿ ವ್ಯವಹಾರಗಳಲ್ಲಿ ಅಥವಾ ಮನೆಯ ಒಂದು ವ್ಯವಹಾರಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಕೊಡ್ತಾರೆ. ಆದರೆ ಏನೋ ಒಂದು ರೀತಿಯಾದಂತಹ ವಿಘ್ನಗಳು ಅದಕ್ಕೆ ಸ್ವಲ್ಪ ಎದುರಾಗುವಂತಹ ಸಾಧ್ಯತೆಗಳಿದೆ. ಮಹಾಗಣಪತಿಯ ಒಂದು ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸಿ ನೀವೇನಾದರೂ ಈ ಸಂದರ್ಭದಲ್ಲಿ ಮನೆಯನ್ನು ಕಟ್ಟಬೇಕು ಅಥವಾ ಭೂಮಿಯನ್ನು ತೆಗೆದುಕೊಬೇಕು, ಈ ರೀತಿಯಾದಂಥ ಯಾವುದೇ ಕನಸು ಆಕಾಂಕ್ಷೆಗಳಿದ್ರೂ ಕೂಡ ಪರಿಪೂರ್ಣವಾಗುತ್ತೆ. ಆದರೆ ಮಹಾಗಣಪತಿಯ ಪ್ರಾರ್ಥನೆ ಹಾಗೂ ಪೂಜೆಯನ್ನು ಸಲ್ಲಿಸೋದ್ರಿಂದ ಯಾರು ಈ ಕನ್ಯಾ ರಾಶಿ ಲಗ್ನದವರು ತಾವು ಮನೆಯನ್ನು ಖರೀದಿಯನ್ನು ಮಾಡಬೇಕು ಅಂತಿದ್ದೀರೋ ಅವರೆಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಪೂರ್ಣವಾಗ್ತಕ್ಕಂತಹ ಒಂದು ಸಂದರ್ಭ ಇರುತ್ತೆ. ಮಹಾಗಣಪತಿಗೆ ಮಂಗಳವಾರ ದಿವಸ ಇರಲಿ ಏನಾದರೂ ಪೂಜೆ ಪ್ರಾರ್ಥನೆ ಹಾಗೂ ನೈವೇದ್ಯವನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ, ಖಂಡಿತ ಶುಭ ಫಲವಾಗಿ ಪರಿವರ್ತನೆ ಉಂಟಾಗುತ್ತೆ. ಈ ರಾಶಿಯಲ್ಲಿರ್ತಕ್ಕಂತಹ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಒಂದು ರೀತಿಯಾದಂಥ ಲೇಸಿನೆಸ್ ಮಂದತ್ವ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡುವಂತಹ ಒಂದು ದಿನವಾಗಿರುತ್ತೆ, ತಿಂಗಳಾಗಿರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅವರು ಸೋಮಾರಿತನವನ್ನು ಬಿಟ್ಟು ಶನಿವಾರ ದಿವಸ ಯಾರು ವಿದ್ಯಾರ್ಥಿಗಳಿದ್ದೀರ ಕನ್ಯಾ ರಾಶಿಯ ಒಂದು ಮಕ್ಕಳು ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನು ಮಾಡೋದ್ರಿಂದಾಗಿ ಹಾಗೂ ಹನುಮಾನ್ ಚಾಲೀಸ್ ಇತ್ಯಾದಿ ಶ್ಲೋಕಗಳನ್ನು ಹೇಳೋದ್ರಿಂದಾಗಿ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಯಶಸ್ಸು ಈ ಒಂದು ತಿಂಗಳಿನಲ್ಲಿ ಲಭ್ಯವಾಗುತ್ತೆ. ಹಾಗಾಗಿ ಸ್ವಲ್ಪ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯನ್ನು ಓದಿನ ಕಡೆಗೆ ಕೊಡ್ತಕ್ಕಂಥದ್ದು ಬಹಳಷ್ಟು ಉಳಿತು. ಹಾಗೆ ಕೂಡ ಹನುಮಂತನ ಒಂದು ಪೂಜೆ ಪ್ರಾರ್ಥನೆ ಆರಾಧನೆಯಿಂದ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನು ಈ ಒಂದು ತಿಂಗಳಲ್ಲಿ ಕಾಣ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಒಂದು ದಿನವಾಗಿರುತ್ತೆ. ನಿಮ್ಮ ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಗುರು ಈ ಒಂದು ಯಾವುದೇ ರೀತಿಯಾದಂಥ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಇತ್ಯಾದಿಗಳಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ತಂದುಕೊಟ್ಟರು ಕೂಡ ಅವರೊಂದಿಗೆ ಸ್ವಲ್ಪ ವೈಮನಸ್ಸುಗಳಾಗ್ತಕ್ಕಂಥದ್ದಿರುತ್ತೆ. ಯಾವುದೇ ರೀತಿಯಾದಂಥ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಈ ತಿಂಗಳಲ್ಲಿ ಕೊಡುತ್ತೆ. ಆದರೆ ಅವರೊಂದಿಗೆ ಏನೋ ಮಾತಿನ ಒಂದು ವಿಚಾರದಲ್ಲಿ ಜಗಳಗಳಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂಥ ಅಶಾಂತಿಯ ಒಂದು ವಾತಾವರಣವು ಕೂಡ ಉಂಟಾಗುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಒಂದು ರೀತಿಯಾದಂಥ ಮಾತುಕತೆ ಇತ್ಯಾದಿಗಳು ಕೂಡ ಬೇಡ. ಈ ತಿಂಗಳಲ್ಲಿ ಸಾಧಾರಣವಾಗಿ ಮೊದಲಿನಂತೆ ಹೇಗೆ ನಡೆದು ಬಂತು ಹೊಸ ವಿಚಾರಗಳ ಒಂದು ಮಾತುಕತೆ ಒಡಂಬಡಿಕೆ ಅಂತಕ್ಕಂಥದ್ದು ಈ ತಿಂಗಳಿನಲ್ಲಿ ಬೇಡ. ಬಹಳಷ್ಟು ಯಶಸ್ಸು ನಿಮಗೆ ಲಭ್ಯವಾಗುತ್ತೆ. ಸ್ವಲ್ಪ ಮಟ್ಟಿನ ಶೀತ ಹಾಗೂ ಗಂಟಲಿನ ಒಂದು ತೊಂದರೆ ಅಥವಾ ಉಸಿರಾಟದ ಒಂದು ಸಮಸ್ಯೆಗಳು ಕೂಡ ಈ ತಿಂಗಳಲ್ಲಿ ಕಾಣುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಆರೋಗ್ಯ ಹಾಗೂ ನೀರಿನಿಂದ ಆಗ್ತಕ್ಕಂತಹ ಒಂದು ತೊಂದರೆ, ವಾಟರ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ನೀರಿನಿಂದ ಆಗುವಂತಹ ಸಾಧ್ಯತೆಗಳು ಹಾಗೂ ನೀರಿನಿಂದ ಕೆಲವೊಂದು ಗಂಡಾಂತರಗಳು ಕೂಡ ಇರೋದ್ರಿಂದಾಗಿ ನೀರಿನಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಅಥವಾ ನದಿ ಇರಬಹುದು, ಸಮುದ್ರಗಳಿರ್ಬೋದು, ಈ ಸ್ಥಳಗಳಿಂದ ಸ್ವಲ್ಪ ದೂರವಿರತಕ್ಕಂಥದ್ದು ಈ ತಿಂಗಳಲ್ಲಿ ಬಹಳಷ್ಟು ಉಳಿತು. ಹಾಗಾಗಿ ನಿಮ್ಮ ವಿಹಾರಗಳಿಗೋಸ್ಕರವಾಗಿಯೋ ಅಥವಾ ಯಾವುದೋ ಕಾರಣಗಳಿಂದಾಗಿ ಆ ಒಂದು ಸ್ಥಳಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಬಹಳಷ್ಟು ಉಳಿತು ಅಂತ ಈ ತಿಂಗಳಿನಲ್ಲಿ ಹೇಳ್ಬೋದಾಗಿರುತ್ತೆ. ಇನ್ನು ನಿಮ್ಮ ಭಾಗ್ಯ ಅಥವಾ ಅದೃಷ್ಟ ಅಂತಕ್ಕಂಥದ್ದು ಈ ತಿಂಗಳಿನಲ್ಲಿ ಹೆಚ್ಚಿನ ಒಂದು ಭಾಗ್ಯ ಅದೃಷ್ಟಗಳು ಹೆಚ್ಚಿನ ನಿರೀಕ್ಷೆ ಅಂತಕ್ಕಂಥದ್ದು ಕೂಡ ಇಲ್ಲ. ಕಾರಣ
ಒಂದು ಶುಕ್ರನ ಒಂದು ದುಸ್ಥಾನದಲ್ಲಿ ಇರೋದ್ರಿಂದಾಗಿ ಈ ತಿಂಗಳಿನ ನಂತರದಲ್ಲಿ ಅಂದರೆ ನಿಮಗೆ ಏಪ್ರಿಲ್ ತಿಂಗಳಿನ ನಂತರದಲ್ಲಿ ಬಹಳಷ್ಟು ಹೆಚ್ಚಿನ ನಿರೀಕ್ಷೆಯ ಒಂದು ಲಾಭ ಅಂತಕ್ಕಂಥದ್ದು, ದಿಢೀರ್ ಹಣ ಬರ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಕ್ರಿಯೆಗಳು ಕೂಡ ನಡೆಯುತ್ತೆ. ಈ ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚಿನ ಲಾಭ ಅಂತಕ್ಕಂಥದ್ದು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗದಲ್ಲೇ ಇರತಕ್ಕಂಥ ವಿಚಾರವಾಗಿರುತ್ತೆ. ಯಾರು ಉದ್ಯೋಗಸ್ಥರು ಈ ಒಂದು ಕನ್ಯಾ ರಾಶಿಯಲ್ಲಿ ಇರ್ತೀರಾ, ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ರೀತಿಯಾದಂಥ ಒತ್ತಡದ ವಾತಾವರಣ ಇರ್ಬೋದು, ಹಾಗೂ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಿರಿಕಿರಿಗಳು ಅಥವಾ ಏನಾದರೂ ಸಮಸ್ಯೆ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು, ಅಲ್ಲಿ ಆಸಕ್ತಿಯೇ ಇಲ್ಲದಂತಹ ಒಂದು ಸಂದರ್ಭಗಳು ಕೂಡ ಉಂಟಾಗತ್ತೆ. ಹಾಗಾಗಿ ನಿಮ್ಮ ಉದ್ಯೋಗ ಸ್ಥಾನ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಿ ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಉಳಿತು. ಇಲ್ಲಾಂದ್ರಲ್ಲಿ ಏನೋ ಒಂದು ರೀತಿಯ ಅಂತ ಅಶಾಂತಿಯ ವಾತಾವರಣ ಸದಾಕಾಲದಲ್ಲೂ ಇರುತ್ತೆ. ಹಾಗಂತ ಹೇಳಿ ಈ ತಿಂಗಳ ನಂತರ ದಿನಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಕೂಡ ಆಗತ್ತೆ. ಆದರೆ ಕೆಲಸವನ್ನು ಬಿಡ್ತಕ್ಕಂತಹ ಒಂದು ಸಂದರ್ಭ ಏನಾದರೂ ಬಂದಲ್ಲಿ ಆ ಒಂದು ಕೆಲಸದಲ್ಲಿ ಹೆಚ್ಚು ಮುಂದುವರಿಯಲಿಕ್ಕೆ ಪ್ರಯತ್ನವನ್ನು ಪಡಿ. ಕೆಲಸವನ್ನು ಬಿಟ್ಟಾಗ ಉದ್ಯೋಗ ಅಂತಕ್ಕಂಥದ್ದು ಪುನಃ ಪ್ರಾಪ್ತಿ ಆಗಲಿಕ್ಕೆ ಬಹಳಷ್ಟು ಕಷ್ಟ ಹಾಗೂ ತೊಂದರೆಗಳು ಉಂಟಾಗತ್ತೆ. ಹಾಗಾಗಿ ಉದ್ಯೋಗ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು, ಉದ್ಯೋಗವನ್ನು ಯಾವುದೇ ಕಾರಣಕ್ಕೂ ಕೂಡ ಈ ತಿಂಗಳಲ್ಲಿ ಬದಲಾವಣೆ ಅಥವಾ ಕಳ್ಕೊಂತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ನಿಮ್ಮ ಒಂದು ಅಧಿಕವಾಗಿರ್ತಕ್ಕಂತಹ ಒಂದು ಲಾಭ ಇತ್ಯಾದಿ ಎಲ್ಲದಕ್ಕೂ ಕೂಡ ಚಂದ್ರಕಾರಕನಾಗಿರೋದ್ರಿಂದ ನೀವು ಸೋಮವಾರ ದಿವಸಗಳಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಳಿಯ ಪುಷ್ಪಗಳಿಂದ ಅರ್ಚನೆ ಅಥವಾ ಭಸ್ಮವನ್ನು ಕೊಟ್ಟು ಅರ್ಚನೆ ಇತ್ಯಾದಿಯನ್ನು ಸಲ್ಲಿಸೋದ್ರಿಂದಾಗಿ ನಿಮ್ಮ ಆರೋಗ್ಯ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಯಾವುದೇ ರೀತಿಯಾದಂತಹ ಸಮಸ್ಯೆ ಹಾಗೂ ತೊಂದರೆಗಳಿದ್ರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಉಂಟಾಗತ್ತೆ. ಈ ಒಂದು ತಿಂಗಳಿನಲ್ಲಿ ಭಾನುವಾರದ ದಿವಸಗಳಲ್ಲೂ ಕೂಡ ಸೂರ್ಯನ ಒಂದು ಮಂತ್ರಗಳನ್ನು ಕೇಳೋದ್ರಿಂದಾಗಿ, ಹಾಗೆ ಸೂರ್ಯ ನಮಸ್ಕಾರ ಇತ್ಯಾದಿ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸೋದ್ರಿಂದಾಗಿ ಈ ರಾಶಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಬಹಳಷ್ಟು ಶುಭ ಹಾಗೂ ಲಾಭಗಳು ಪ್ರಾಪ್ತವಾಗ್ತಕ್ಕಂಥ ಒಂದು ಸುಸಂದರ್ಭವಾಗತ್ತೆ. ಹಾಗಾಗಿ ಕನ್ಯಾ ರಾಶಿ ಹಾಗೂ ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ತಿಂಗಳಲ್ಲಿ ಹೆಚ್ಚಿನ ಒಂದು ಶುಭ ಫಲಗಳಿದ್ರೂ ಕೂಡ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಏರುಪೇರುಗಳಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಹೆಚ್ಚಿನ ಶಿವನ ಒಂದು ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬರೋದ್ರಿಂದ ಬಹಳಷ್ಟು ಲಾಭಗಳು ಅಧಿಕವಾಗಿ ನಿಮಗೆ ಉಂಟಾಗತ್ತೆ ಅಂತ ಹೇಳ್ಬೋದಾಗಿದೆ.